ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿಂದು ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಿತು ನೂತನ ಮರಳು ನೀತಿ ಉಪಖನಿಜ ರಿಯಾಯಿತಿ ನಿಯಮಗಳ ತಿದ್ದುಪಡಿಗೆ ಅಂಗೀಕಾರ ಕುರಿತು ಹಲವು ಮಹತ್ವದ ತೀರ್ಮಾನಗಳನ್ನು ಕೈಗೊಳ್ಳಲಾಗಿದೆ ಸಚಿವ ಸಂಪುಟ ಸಭೆಯ ಬಳಿಕ ಕಾನೂನು ಸಂಸದೀಯ ವ್ಯವಹಾರಗಳು ಹಾಗೂ ಸಣ್ಣ ನೀರಾವರಿ ಸಚಿವ ಜೆಸಿ ಮಾಧುಸ್ವಾಮಿ ಪತ್ರಿಕಾಗೋಷ್ಠಿಯಲ್ಲಿ ನೂತನ ಮರಳು ನೀತಿಗೆ ಸಚಿವ ಸಂಪುಟ ಅನುಮತಿ ನೀಡಿದೆ ಗ್ರಾಮ ಪಂಚಾಯಿತಿಗಳು ಮರಳನ್ನು ಶೇಖರಣೆ ಮಾಡಿ ಪ್ರತಿ ಕ್ಯೂಬಿಕ್ ಮೀಟರ್ಗೆ ಮುನ್ನೂರು ರೂಪಾಯಿಯಂತೆ ಮಾರಾಟ ಮಾಡಬಹುದಾಗಿದೆ ವಸತಿ ಯೋಜನೆಗಳಿಗೆ ಸಣ್ಣ ಪ್ರಮಾಣದಲ್ಲಿ ಮರಳು ತರುವ ಸ್ಥಳೀಯರಿಗೆ ಕಠಿಣ ನಿಯಮಗಳ ಜಾರಿಯಿಂದ ವಿನಾಯಿತಿ ನೀಡಬೇಕು ಎಂದು ನಿರ್ಧರಿಸಲಾಗಿದೆ ಎಂದರು ಗ್ರಾಮ ಪಂಚಾಯಿತಿಗಳು ಮರಳಿನ ಮೇಲೆ ಶೇಕಡಾ ಎರಡರಷ್ಟು ಡಿಎಂಎಫ್ ಸಂಗ್ರಹಿಸಲು ಅನುಮತಿ ನೀಡಲಾಗಿದೆ ಸರ್ಕಾರ ಸಂಗ್ರಹಿಸುವ ರಾಜಧನದ ಅರ್ಧಭಾಗದಲ್ಲಿ ಶೇಕಡಾ ಇಪ್ಪತ್ತೈದರಷ್ಟರನ್ನು ಗ್ರಾಮ ಪಂಚಾಯಿತಿಗಳು ಬಳಸಿಕೊಳ್ಳಲು ಉಳಿದ ಭಾಗವನ್ನು ರಸ್ತೆ ಸುಧಾರಣೆ ಹಾಗೂ ಇತರ ಮೂಲಸೌಕರ್ಯ ಅಭಿವೃದ್ಧಿಗೆ ಬಳಸಿಕೊಳ್ಳಲು ಅವಕಾಶ ನೀಡಲಾಗಿದೆ ಎಂದು ತಿಳಿಸಿದರು ನೂತನ ನೀತಿಯಿಂದ ಮರಳಿನ ಬೆಲೆ ಇಳಿಕೆಯಾಗಲಿದ್ದು ಒಂದು ಲೋಡ್ಗೆ ಹತ್ತರಿಂದ ಹದಿನೈದು ಸಾವಿರದಷ್ಟಾಗುವ ನಿರೀಕ್ಷೆ ಇದೆ ಸರ್ಕಾರದ ಮರಳು ದಾಸ್ತಾನು ಕೇಂದ್ರಗಳನ್ನು ಸ್ಥಾಪಿಸಲಿದೆ ಆನ್ಲೈನ್ ಮೂಲಕವೂ ಮರಳು ಖರೀದಿಗೆ ಅವಕಾಶ ನೀಡಲಾಗುವುದು ಎಂದರು ಉಪ ಖನಿಜ ರಿಯಾಯಿತಿ ನಿಯಮಗಳಿಗೆ ತಿದ್ದುಪಡಿ ತರಲಾಗಿದ್ದು ಒಂದೇ ಗಣಿಗಾರಿಕೆಯಲ್ಲಿ ಎರಡು ರೀತಿಯ ಖನಿಜದ ಅಧಿರುಗಳು ಲಭ್ಯವಾದರೆ ಪ್ರಮುಖ ಅಧಿರಿನ ಭೋಗ್ಯವನ್ನು ಕೇಂದ್ರ ಸರ್ಕಾರ ಐವತ್ತು ವರ್ಷಗಳಿಗೆ ನೀಡುತ್ತದೆ ಅದೇ ಮಾದರಿಯಲ್ಲಿ ಉಪಖನಿಜಕ್ಕೂ ರಾಜ್ಯ ಸರ್ಕಾರ ಇಪ್ಪತ್ತು ವರ್ಷಗಳ ಬದಲಾಗಿ ಐವತ್ತು ವರ್ಷಗಳ ಭೋಗ್ಯವನ್ನು ಮುಂದುವರೆಸಲು ನಿರ್ಧರಿಸಿದೆ ಎಂದರು ಐವತ್ತು ಕೋಟಿ ರೂಪಾಯಿ ಮೇಲ್ಪಟ್ಟ ಈಜಾಕ್ ಸಿಗುವಂಥ ಪರಿಸ್ಥಿತಿ ಮಾಡಿದ್ದೀವಿ ದಕ್ಷಿಣ ಏನು ಮನುಷ್ಯರು ಡೈವ್ ಮಾಡಿ ಮರಳನ್ನು ನಾನ್ ಸೀಝಡ್ ಏರಿಯಾನಲ್ಲಿ ತಗಿತಾ ಇದ್ರೋ ಅದೊಂದು ಅವ್ರು ಕಸಬಾಗಿತ್ತೋ ಅಲೋ ಮಾಡಿದ್ದೀವಿ ರಿಯಾಯಿತಿ ನಿಯಮಗಳು ನೈಂಟಿ ಫೋರ್ಗೆ ತಿದ್ದುಪಡಿ ತಂದಿದ್ದಿದೆ ಇದರಲ್ಲಿ ಏನಾಗಿತ್ತು ಐವತ್ತು ಕೋಟಿ ರೂಪಾಯಿ ಮೇಲ್ಪಟ್ಟ ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯನ್ನು ಟೆಂಡರ್ ಕರೆಯುವ ಮುನ್ನ ಪರಿಶೀಲನೆ ನಡೆಸಲು ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದಲ್ಲಿ ಇಬ್ಬರು ತಜ್ಞರನ್ನೊಳಗೊಂಡ ಸಮಿತಿ ರಚಿಸಲಾಗುವುದು ಇದರಿಂದ ಮುಂದಿನ ದಿನಗಳಲ್ಲಿ ಗುತ್ತಿಗೆಯಲ್ಲಿನ ಅವ್ಯವಹಾರಗಳು ನಿವಾರಣೆಯಾಗಲಿವೆ ಎಂದು ತಿಳಿಸಿದರು ಮುಂಬೈ ಕರ್ನಾಟಕ ಭಾಗದ ಧಾರವಾಡ ಗದಗ ಬಾಗಲಕೋಟೆ ವಿಜಯಪುರ ಹಾವೇರಿ ಬೆಳಗಾವಿ ಉತ್ತರ ಕನ್ನಡ ಸೇರಿದಂತೆ ಏಳು ಜಿಲ್ಲೆಗಳನ್ನು ಇನ್ನು ಮುಂದೆ ಕಿತ್ತೂರು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಗಿದೆ ಚಾಮರಾಜನಗರದ ಮೆಡಿಕಲ್ ಕಾಲೇಜಿನಲ್ಲಿನ ಸೀಟುಗಳ ಸಂಖ್ಯೆಯನ್ನು ನೂರರಿಂದ ನೂರ ಐವತ್ತಕ್ಕೆ ಹೆಚ್ಚಿಸಲು ವೈದ್ಯಕೀಯ ಪರಿಷತ್ ಅನುಮತಿ ನೀಡುವ ಭರವಸೆ ಇದ್ದು ಆಸ್ಪತ್ರೆಯಲ್ಲಿನ ನೂರು ಹಾಸಿಗೆಗಳ ಸೌಲಭ್ಯವನ್ನು ಏಳ್ನೂರಕ್ಕೆ ಹೆಚ್ಚಿಸಲು ನೂರ ಐವತ್ತು ಕೋಟಿ ರೂಪಾಯಿಗಳ ಆಡಳಿತಾತ್ಮಕ ಮಂಜೂರಾತಿ ನೀಡಲಾಗಿದೆ ಎಂದು ತಿಳಿಸಿದರು ಬಿಜಾಪುರ ಬಾಗಲಕೋಟೆ ಗದಗ ಮತ್ತು ಹಾವೇರಿ ಜಿಲ್ಲೆ ಮುಂಬೈ ಕರ್ನಾಟಕ ಅಂತ ಏನು ಕರೀತಾ ಇದ್ವಿ ಅದನ್ನು ಇನ್ನು ಮುಂದೆ ಕಿತ್ತೂರು ಕರ್ನಾಟಕ ಹೇಳಿ ನಾಮಕರಣ ಮಾಡಲಿಕ್ಕೆ ಡಿಸಿಷನ್ ತಗೊಂಡಿದ್ದೀವಿ ಚಾಮರಾಜನಗರದಲ್ಲಿ ನಮ್ಮದು ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳೇ ನೂರು ಬೆಡ್ ಹಾಸ್ಪಿಟ್ಲನ್ನು ನಾವು ಪ್ರಾಜೆಕ್ಟಲ್ಲಿ ತಗೊಂಡಿದ್ವಿ ಈ ಮಧ್ಯೆ ಸುದ್ದಿಗಾರರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಚಿವರು ವಿಧಾನಮಂಡಲದ ಚಳಿಗಾಲದ ಅಧಿವೇಶನವನ್ನು ಬೆಳಗಾವಿಯಲ್ಲೇ ನಡೆಸಲು ನಿರ್ಧರಿಸಲಾಗಿದ್ದು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ದಿನಾಂಕ ನಿಗದಿ ಮಾಡಲಾಗುವುದು ಎಂದು ತಿಳಿಸಿದರು ನೂರ ಅರವತ್ತೈದು ಕೋಟಿ ಪರಿಷ್ಕೃತ ಅಂದಾಜನ್ನು ಕೊಟ್ಟು ಅಲ್ಲಿ ಸೆವೆನ್ ಹಂಡ್ರೆಡ್ ಆಟ್ ಬೆಡ್ ಹಾಸ್ಪಿಟ್ಲು ಮಾಡೋದು ನೂರ ಐವತ್ತು ಅಡ್ಮಿಷನ್ಸನ್ನು ಎನ್ಕರೇಜ್ ಮಾಡಲಿಕ್ಕೆ ಡಿಸ್ಟ್ ತಗೊಂಡು ಅರವತ್ತೈದು ಕೋಟಿನ ಚಾಮರಾಜನಗರ ಮೆಡಿಕಲ್ ಸೈನ್ಸಸ್ ಇನ್ಸ್ಟಿಟ್ಯೂಷನ್ಗೆ ಅಡ್ಮಿನಿಸ್ಟ್ರೇಟಿವ್ ಪೇರೆಂಟ್ಸ್ ಕೊಟ್ಟಿದ್ದೀವಿ